ಹಾಯ್ ಅಡ್ಬಿತ್ತೆ ಬನ್ನಿ ಕೂಕಣಿಯಲ್ಲ ಕುಡುಕೆ ಅಂತ ಕೊಡೋದ. ಈ ಉರಿ ಸೆಕೆಗೆ ಮಾರ್ರೆ ಒಂಚಮ್ ನೀರು ಒಂತುಂಡು ಬೆಲ್ಲ ಈಗಣಿ ತಕಣಿ ಕುಡಿನಿ. ನಮ್ಮ ಕಡ್ಲು ಬದಿಯರಿಗೆ ಸೆಕೆ ಇಪ್ಪತ್ತೆ ಕಾಣಿ ಒಂಚಂಬ ಬಾಮಿ ನೀರು ಮತ್ತು ಒಂತುಂಡು ಬೆಲ್ಲದ ಮುಂದೆ ಅದ್ರಿ ಎದ್ರಿ ಯಾವ ನಿಮ್ಮ ಬಾಗಿ ಬಣ್ಣದ ಜ್ಯೂಸು ತಾಡಾತಿಲಿ. ಅದು ಒಂಥರ ಅದು ಕುಡ್ದು ಕುಡಿತಂತ ಹೇಳಿದ್ರೆ ನಮ್ಗೆ ಯಾವ ಬಾಯಾರಿಕೆ ಇಲ್ಲ ಯಾವ ಕಷ್ಟವೂ ಇಲ್ಲ ಅಂತ ಒಂದು ನಮ್ಮ ಬಾಮಿ ನೀರಿಗೆ ಮತ್ತು ಬೆಲ್ಲದ ತುಂಡಿಗೆ ಗಮ್ಮತ್ತು. ನೀವು ಒಂದು ಗಾದಿಗೆ ಒಗಟು ಕೇಂಡು ಇಪ್ಪು ಸಾಕು. ಕುಂದಾಪುರ ಕನ್ನಡದಲ್ಲಿ ಒಂದು ಒಗಟ್ಟು ಇತ್ತು ಕಾಣಿ, ತೋರದ ತೋರದ ಸೊಪ್ಪಿನ ಕಟ್ಟಿ ಅದರಿಂದ ಆಚೆ ಕರಿಕಲ್ ಕಟ್ಟಿ ಅದರಿಂದ ಆಚೆ ತಣ್ಣೀರು ಬಾಮಿ ಎಂತಾರು ಗೊತ್ತಿತ್ತ ನಿಮಗೆ ಎಂತ ಹೇಳಿಕಂಬ. ಹಾಂಗಂದ್ರೆ ತೆಂಗಿನಕಾಯಿ ತೋರದ ತೋರದ ಸೊಪ್ಪಿನ ಕಟ್ಟಿ ಅದರಿಂದ ಆಚೆ ಕರಿಕಲ್ ಕಟ್ಟಿ ಅದರಿಂದ ಆಚೆ ತಣ್ಣೀರು ಬಾಮಿ ತೆಂಗಿನಕಾಯಿಗೆ ನಾವು ಹಾಂಗೆ ಹೇಳುತ್ತೆ ಅಂದರೆ ಬೇರೆ ಬೇರೆ ಒಳ್ಳೆ ಭಾಷೆಲ್ಲಿ ನಾವು ಶುದ್ಧ ಭಾಷೆ ಅಂತ ಹೇಳುತ್ತೆ ಕಾಣಿ. ಅದ್ರಿಗೆ ಯಾವುದೆಲ್ಲ ಒಗಟು ಅಥವಾ ಏನು ಹೆಚ್ಚುಗಾರಿಕೆ ಇತ್ತು ಕಾಣಿ, ಅದು ಯಾವುದಕ್ಕೂ ನಾವು ಕುಂದಾಪುರ ಕನ್ನಡದವ್ರು ಏನು ಕಡಿಮೆ ಇಲ್ಲಿ ಯಾವುದಕ್ಕೆ ಹಾಂಗೆ ಬೇಕು ಹಾಂಗೆ ಹೇಳುವರ್. ಹಾಗೆ ತೋರತ್ ತೋರತ್ ಉಡುಪಿ ಜಿಲ್ಲೆ ಅದರೊಳಗೆ ಒಂದು ಕುಂದಾಪುರ ತಾಲೂಕು ಅದರೊಳಗೆ ಒಂದು ಗೌರ್ಮೆಂಟ್ ಕಾಲೇಜ್ ಕುಂದಾಪುರ. ಈ ಗೌರ್ಮೆಂಟ್ ಕಾಲೇಜ್ ಕುಂದಾಪುರ ಯಾಕೆ ಹೇಳಿದೆ ಗೊತ್ತಿತ್ತಾ? ಏಪ್ರಿಲ್ 14 15 ಮತ್ತು 16 ಕುಂದಾಪುರ ಗೌರ್ಮೆಂಟ್ ಕಾಲೇಜ್ ವಠಾರದಾಗೆ ನಮ್ಮ ಉಡುಪಿ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ನ 15ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹತ್ಕಣಿ. ಆ ಸಾಹಿತ್ಯ ಸಮ್ಮೇಳನಕ್ಕೆ ನಿಮ್ಮನ್ನೆಲ್ಲ ಕರುವ ಅಂದೇಳಿ ನಮ್ಮ ಜೊತೆ ಬರ್ಕು ನೀವು, ನಮ್ಮ ಜೊತೆಗೆ ಒಂದು ಗಳಿಗೆ ಹೂ ಕಣಕ್ಕೆ ಅದ್ರ ಗಮ್ಮತ್ತನ್ನು ಕಾಣಕ್ಕೆ ಅದನ್ನು ಕರುವಕ್ಕೋಸ್ಕರ ನಾನೀಗ ನಿಮಗೆ ಒಂದು ವಿಚಾರ ಹೇಳ್ತಿದ್ದೆ. ನೀವು ಕೇಳಿಪ್ಕೋ ಸಾಕು, ಗೌರ್ಮೆಂಟ್ ಕಾಲೇಜ್ ಕುಂದಾಪುರ ಏನು ಸಾಮಾನ್ಯ ಕಾಲೇಜ್ ಅಲ್ಲದೆ. ನಾವು ನೀವು ಕೇಳಲಿಲ್ಲ ಪೂರ. ನಿಮಗೆ ಕವಿ ಮುದ್ದಣ್ಣ ಗೊತ್ತಿತ್ತ? ನಮ್ಮ ಉಡುಪಿಯರ ಭಾರಿ ಒಳ್ಳೆ ಕವಿ ಅಲ್ಲ ಮಾರ್ರೆ. ಮುದ್ದಣ್ಣ ಕವಿ ಇದ್ರೆ ಇಲ್ಲ, ಅವರು ಪಿ ಟಿ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದ ಗೌರ್ಮೆಂಟ್ ಕಾಲೇಜ್ ಕುಂದಾಪುರದಾಗೆ ಅಂಬ್ರೆ ಗೊತ್ತಿತ್ತೆ. ಮತ್ತು ನಮ್ಮ ಶಿವರಾಮ್ ಕಾರಂತ್ರ, ಆಮೇಲೆ ಕವಿ ಗೋಪಾಲಕೃಷ್ಣ ಅಡಿಗ್ರ, ಅವರೆಲ್ಲ ಅಕ್ಷರ ಕಲ್ತದ ಗೌರ್ಮೆಂಟ್ ಕಾಲೇಜ್ ಕುಂದಾಪುರದಲ್ಲೇ ಅಂತ ಅಂಬ್ರೆ ಕಾಣಿ. ಅದಕ್ಕೆ ನಾ ಹೇಳೋದೆ, ನಾವು ಆ ನೆಲಕ್ಕೆ ಒಂದ್ಸಲ ಹೊಯ್ಕ ಸ್ನೇಹಿತರೆ. ಆ ನೆಲ ಇದೇ ಕಾಣಿ, ಆಗಿನ ಬೋರ್ಡ್ ಹೈಸ್ಕೂಲ್, ಈಗಿನ ಪದವಿ ಪೂರ್ವ ಕಾಲೇಜ್. 14, 15, 16 ಈ ಮೂರು ದಿನ ಕುಂದಾಪುರ ಗೌರ್ಮೆಂಟ್ ಕಾಲೇಜಿನ ಗ್ರೌಂಡಾಗ ಒಂಥರ ಗಮ್ಮತ್ತೆ. ಎಲ್ಲೆಲ್ಲಿ ಯಾರ ಬತ್ತರಂತ್ರಿ, ಯಾವ್ಯಾವ ನಮೂನಿ ಕಾರ್ಯಕ್ರಮ ಅಂತ್ರಿ, ಒಂದಾ ಎರಡ. 14ನೇ ತಾರೀಕು ಮಧ್ಯಾಹ್ನ 2:30 ಶುರುವಾತ್ ಕಾಣಿ. 2:30 ಶುರುವಾತ್ ಕಾರ್ಯಕ್ರಮ ತಾಳ್ ಮದ್ಲಿಕ್ಕೆ ಅಂತ್ರಿ. ಒಂದೊಂದು ತಾಳ್ ಮದ್ಲಿ ಅರ್ಥಧಾರಿಗಳ ಹೆಸರು ಕೇಳಕ್ಕೆ ನೀವು ಅದನ್ನು ಒಂದ್ಗಳಿಗೆ ಕೆಮಿಕ ಹಾಕೋದಕ್ಕೆ. ಅದಲ್ಲದೆ ಸಾಂಸ್ಕೃತಿಕ ವೈವಿಧ್ಯ, ಬೇರೆ ಬೇರೆ ನಮೂನಿ ಸಾಂಸ್ಕೃತಿಕ ವೈವಿಧ್ಯ ಇತ್ತೆ. ಅಲ್ಲದೆ ಹೋಳಿ ಕುಣಿತ ಇತ್ತು, ಅಂಬೇಡ್ಕರ ಭಾವನಮನ ಇತ್ತು ಆ ದಿನ ಕಾರ್ಯಕ್ರಮದಾಗೆ. ಆಮೇಲೆ ನೃತ್ಯ ಸಿಂಚನೆ ಇತ್ತು. 14ಕ್ಕೆ ಇಷ್ಟೆಲ್ಲ ಮುಗೀತ. 15ರ ಬೆಳಗ್ಗೆ ಮುಚ್ಚೆ ಬೇಗ 8:00 ಶುರು. ಸಮ್ಮೇಳನದ ಅಧ್ಯಕ್ಷರು ಯಾರು ಹೇಳಿ? ಪ್ರೊಫೆಸರ್ ಎ ವಿ ನಾವುಡ್ರ, ಕೇಳಿರಿ ಅವ್ರನ್ನ. ಹತ್ರ 20 ವರ್ಷ ಕುಂದಾಪುರದ ಬದಿಯಾಗೆ ಉಪನ್ಯಾಸಕರಾಗಿ ಅವರು ಕೆಲಸ ಮಾಡಿದ್ದಾರೆ. ಲೆಕ್ಚರ್ ಆಗಿದ್ದೀರಂಬ್ರ, ನಾವೆಲ್ಲ ಕೇಳೋದಕ್ಕೆ ಸ್ವಲ್ಪ ಕಡಿಮೆ. ಆಮೇಲೆ ಆವತ್ತು ಕಾರ್ಯಕ್ರಮ ಒಂದೇಡಿ, ನೀವು ತಡೀನಿ ಕೇಳಿ. ಈಗ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ಆದಮೇಲೆ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ಆಮೇಲೆ ರಾಷ್ಟ್ರೀಯತೆ ಒಂದು ಚಿಂತನ ಅನ್ನುವಂಥ ಇನ್ನೊಂದು ಉಪನ್ಯಾಸ ಕಾರ್ಯಕ್ರಮ ಇತ್ತೆ. ಅಲ್ಲದೆ ನಮ್ಮ ಉಡುಪಿಯಲ್ಲಿ ಏನೇನೆಲ್ಲ ವಿಶೇಷ ಇತ್ತು, ಯಾವುದ್ಯಾವುದೆಲ್ಲ ಹೆಚ್ಚುಗಾರಿಕೆ ಇತ್ತು, ಯಾವುದು ನಮ್ಮ ಹೆಮ್ಮೆ, ಇದ್ರ ಬಗ್ಗೆ ಹೇಳುವ ಒಂದು ಕಾರ್ಯಕ್ರಮವೂ ಇತ್ತೆ. ಕಡಿಕೆ ಕವಿಗೋಷ್ಠಿ, ಆಮೇಲೆ ಕುಂದಾಪುರ ಕನ್ನಡದಲ್ಲಿ ಒಂದು ಹಾರ್ಟಿ. ಈ ಕುಂದಾಪುರ ಕನ್ನಡದಲ್ಲಿ ಹಾರ್ಟಿ ಹೊಡೋದಿತ್ತಲ್ಲ, ಅದು ಎಲ್ಲಿ ಕೊಟ್ಟರು ಸಿಕ್ಕದೆ. ನಾವು ಕುಂದಾಪುರ ಕನ್ನಡದಾಗ ಹಾರ್ಟಿ ಕೂಕಂತ ಅಂತೇಳಿದ್ರೆ ಬೇರೆ ಯಾವ ಭಾಷೆಯವರು ಹೊಯ್ತ ಕಣಕ. ಅಂಥ ಕುಂದಾಪುರ ಕನ್ನಡದ ಭಾಷೆ ನಮ್ದು ಗುದೀತೆ. ಅದಲ್ಲದೆ ಕಡೆಗೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಅಂತ ಇತ್ತು. ಅಲ್ಲದೆ ನಮ್ಮ ನಿಮ್ಮೊಳಗೊಬ್ಬ ಅನ್ನುವಂಥ ಒಂದು ಒಳ್ಳೆ ನಾಟಕ ಕೂಡ ಇತ್ತೆ. ಇದನ್ನೆಲ್ಲ ಕೇಳಿ, ಇದನ್ನೆಲ್ಲ ಕಾಣಿ, ಇದನ್ನೆಲ್ಲ ಕಂಡು ಕೇಳಿದ್ರೆ ನಮಗೂ ನಿಮಗೂ ಒಂಥರ ಖುಷಿಯೇ. ಮತ್ತು ಏನೋ ಒಂದು ಇಂಥದ್ದೊಂದು ಕಾರ್ಯಕ್ರಮ ಮಾಡಿದವರಿಗೂ ಒಂಥರ ಹೆಮ್ಮೆ ಅಲ್ಲದೆ. ಆಮೇಲೆ 16ನೇ ತಾರೀಕು ಬೆಳಗ್ಗೆ ಉದಯ ರಾಗದ ಕಾರ್ಯಕ್ರಮದಿಂದ ಶುರುವಾತು. ಕಡಿಕೆ ಯಕ್ಷಗಾನ ಸ್ಥಿತ್ಯಂತರ ಅನ್ನುವ ಒಂದು ಕಾರ್ಯಕ್ರಮವೂ ಇತ್ತೆ. ಅದಲ್ಲದೆ ಮಾತಿಗೊಂದು ಕತಿ, ಹಿಂಗಿಂದೊಂದು ಕಾರ್ಯಕ್ರಮ ಇತ್ತು. ಆಮೇಲೆ ಮಹಿಳೆ ಮತ್ತು ಸಾಮಾಜಿಕ ಸವಾಲು ಅನ್ನುವಂಥ ಒಂದು ಪ್ರಬಂಧ ಮಂಡನೆ ಮತ್ತು ಉಪನ್ಯಾಸ ಕಾರ್ಯಕ್ರಮ. ಆಮೇಲೆ ಪತ್ರಿಕೋದ್ಯಮದ ಸವಾಲುಗಳು ಅನ್ನುವಂಥ ಅಂಥದ್ದೊಂದು ಕಾರ್ಯಕ್ರಮ. ಆಮೇಲೆ ಸಮ್ಮೇಳನ ಅಧ್ಯಕ್ಷರ ಜೊತೆಗೆ ಸಂವಾದ ಕಾರ್ಯಕ್ರಮವು ಅವತ್ತೇ ಇತ್ತೆ, 16ನೇ ತಾರೀಕೇ ಇತ್ತು. ಕಡಿಕೆ ಏಕಪಾತ್ರ ಅಭಿನಯ, ಕಡಿಕೆ ಶತಮಾನದ ಸಾಧಕರನ್ನು ನಾವು
ಗೌರವಿಸುವುದು ಅಥವಾ ಗುರುತಿಸುವಂಥ ಕಾರ್ಯಕ್ರಮ ಇತ್ತು ಉಪನ್ಯಾಸದ ಮೂಲಕ. ಯಾರು ಯಾರು ಈ ಶತಮಾನದ ಸಾಧಕರು ಅಂತೇಳಿ ಇದೆಯಲ್ಲ, ಎಲ್ಲೋ ಅಪ್ಪಿತಪ್ಪಿ ಎಲ್ಲೋ ಚೂರು ಪಾರಲ್ಲ ಎಲ್ಲೋ ಹೋದಲ್ಲಿ ಬಂದಲ್ಲೆಲ್ಲ ಕೆಂಬಂಥದ್ದಲ್ಲದೆ ಇಂಥ ಕಾರ್ಯಕ್ರಮಕ್ಕೆ ಹೋಯ್ಕ ಇಂಥದ್ದನ್ನೇ ಕೇಳ್ಕ ಇಂಥದ್ರಲ್ಲೇ ನಮಗದು ಏನಾದರೂ ಚೂರು ಪಾರ ವಿಷಯ ಸಿಕ್ಕಕ ಅದ್ರ ಕಾಡಿಕೆ. ಆ ಕಾರ್ಯಕ್ರಮ ಆದಮೇಲೆ ಬಹಿರಂಗ ಅಧಿವೇಶನ ಇತ್ತೆ, ಬಹಿರಂಗ ಅಧಿವೇಶನದ ನಂತರ ಸಮಾರೋಪ ಸಮಾರಂಭ ಇತ್ತು. ಆಮೇಲೆ ಈ ಜಿಲ್ಲೆಯಲ್ಲಿ ಸಾಹಿತ್ಯಕ್ಕೋಸ್ಕರ ಸಂಸ್ಕೃತಿಗೋಸ್ಕರ ಯಾರಲ್ಲಿ ಏನೆಲ್ಲ ಮಾಡಿರ್ಕಾಣೆ, ದುಡ್ದಿರ್ಕಾಣೆ, ಕಷ್ಟಪಟ್ಟಿರ್ಕಾಣೆ, ಹೆಗ್ಲಿ ಹೆಗಲು ಕೊಟ್ಟಿರ್ಕಾಣೆ, ಅವರಿಗೆಲ್ಲ ಒಂದು ಸನ್ಮಾನ ಮಾಡೋ ಕಾರ್ಯಕ್ರಮವೂ ಇತ್ತೆ. ನಾವು ಕಾಣ್ಕಾದ್ದು ಎಂತ ಗೊತ್ತಿತ್ತೆ, ಎಲ್ಲೆಲ್ಲೋ ಹೋಗಿ ನಾವು ಏನೋ ಕಾಂಬದಕ್ಕಿಂತ ನಮ್ಮೂರಿಗೆ ಹಾಪದೆ, ನಮ್ಮ ದೇಶ ಉಳಿಕೆ, ಭಾಷೆ ಉಳಿಕೆ, ನಾಡು ಉಳಿಕೆ, ನಮ್ಮ ನುಡಿ ಉಳಿಕೆ, ಇದನ್ನು ಉಳಿಸ್ಕಾರೆ ನಾವು ನೀವು ಎಂತ ಮಾಡಿ ಗೊತ್ತಾ. ನಾವು ನೀವು ಈ ಮೂರು ದಿನ 14th, 15th, 16th ಮೂರು ದಿನದಲ್ಲಿ ಒಂದು ಗಳಿಗೆ ಯಾರು ಪುರ್ಸೊತ್ತು ಮಾಡ್ಕೊಂಡು ಕುಂದಾಪುರ ಗೌರ್ಮೆಂಟ್ ಕಾಲೇಜ್ ಗ್ರೌಂಡಿಗೆ ಹೋಯ್ಕೆ ಅದನ್ನು ಕಾಣ್ಕ. ಅದ್ರ ಜೊತೆಗೆ ನಾವು ನಿಮ್ಮ ಜೊತೆಗೆ ಇತ್ತಂದು ಹೇಳ್ರೆ ನಾವು ಈ ಭೂಮಿ ಮೇಲೆ ಹುಟ್ಟೋದಕ್ಕೆ ನಮಗೂ ಒಂದು ಹೆಮ್ಮೆ ಅಲ್ಲದೆ. ಅವರೆಲ್ಲ ಪಾಪ ಕಾಣಿ, ನೀಲಾವರ ಸುರೇಂದ್ರ ಅಡಿಗರು ನಿಮ್ಗೆ ಗೊತ್ತಿತ್ತಲ್ಲ, ನಮ್ಮ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನೀಲಾವರ ಸುರೇಂದ್ರ ಅಡಿಗರದ ಅವರ ಮುಂದಾಳತ್ವದಲ್ಲಿ ಇಡೀ ನಮ್ಮ ಜಿಲ್ಲಾ ಸಂಘಟನೆಯವರು, ಆಮೇಲೆ ಬೇರೆ ಬೇರೆ ತಾಲೂಕು ಸಂಘಟನೆಯವರು, ಆಮೇಲೆ ಬೇರೆ ಬೇರೆ ಹೋಬಳಿ ಸಂಘಟನೆಯವರು, ಇವರು ಎಲ್ಲ ಕಾಣಿ ಕೈ ಮುಕ್ಕಂಡು ನಿಮ್ಮನ್ನು ಕರೋಕೆ ಅಥವಾ ನಿಮ್ಮನ್ನು ಆಮಂತ್ರಿಸ್ಕೊಂಡು ಕಾಯ್ತಾ ಇರ್ತಾರೆ. ಇಂಥದ್ದೊಂದು ಅವಕಾಶ ತಪ್ಪಿಸ್ಕೊಂಡ್ಬೇಡಿ, ತಪ್ಪದೇ ಬರಕ್ಕೆ ನೀವು ಬರಕ್ಕ ನಮ್ಮ ಜೊತೆ ಕೂಕಣಕ್ಕೆ ಇಂಥದ್ದನ್ನು ಕೇಳಕ್ಕೆ ನಮ್ಮ ಜೊತೆಗೆ ಇರ್ಕ. ಅದ್ರ ಮೇಲೆ ಇದಕ್ಕೊಂದು ಬೆಲೆ ತುಂಬಿಕೆ ನಿಮಗೆಲ್ಲ ಒಳ್ಳೆಯದಾಗಲಿ. ಒಂದು ನೆನ್ಪಿಟ್ಕಣಿ, ನಮ್ಮ ಭಾಷೆ ಉಳಿಕಾರೆ, ನಾವು ಏನಾದರೂ ಈ ಮಣ್ಣಾಗ ಹುಟ್ಟೋದಕ್ಕೆ ಏನಾದರೂ ಸಾರ್ಥಕ ಐಕಾರೆ, ಇಂಥದಕ್ಕೆಲ್ಲ ಎಲ್ಲರೂ ಒಂದು ಗಳಿಗೆ ಯಾರು ಪುರ್ಸೊತ್ತು ಮಾಡ್ಕೊಂಡು ನಾವು ಹೋಗಿ ಅಲ್ಲಿ ಮುಖ ತೋರಿಸ್ಕೆ, ಅದರಲ್ಲಿ ನಾವು ಭಾಗವಹಿಸ್ಕೆ. ಹಾಂಗೆ ಭಾಗವಹಿಸಿದ್ರೆ ಮಾತ್ರ ಮುಂದೆ ಈ ಮುಂದಿನ ಜನಾಂಗಕ್ಕೆ ಅಥವಾ ಮುಂದಿನರಿಗೆ ನಮ್ಮ ಮಕ್ಕಳ ಮರಿಗಳಿಗೆ ಇಲ್ಲಿ ಏನು ಹತ್ತು ಏನು ಹತ್ತು ಇದನ್ನೆಲ್ಲ ತಲುಪಿಸೋಕಾತ್ತೆ. ಅದಕ್ಕೆ ತಪ್ಪದೇ ಬನ್ನಿ, ನಿಮಗೆ ಕಾಯ್ತಿರತ್ತೆ ಒಳ್ಳೆ ಊಟ, ಒಳ್ಳೆ ಉಪಹಾರ, ಬೆಲ್ಲ ನೀರು ಎಲ್ಲ ನಿಮಗೆ ಕಾಯ್ತಾ ಇರತ್ತೆ. ತಪ್ಪದೇ ಬನ್ನಿ. ನಮಸ್ಕಾರ.